हाँ नमस्कार अर्फे एन पी यूट्यूब चानल स्वागत यह वीडियोली 2021 अक्टोबर नेट एग्जाम नड़ीता एग्जामिनेशन क्वालिफाइंग पर्सेंटेज एस्टिबू अंत नानूम अंदाज प्रकार हेल्ता बरतने प्रति वर्ष 6% क्वालिफायर्स नेट अवार्ड सारी 12% नेट अवार्डारते तब बेदे वो हेल्प डेस्क अल का केलबू कॉल हच्चित सहित हेतर सारी 12% ಇದೆ ಅಂತ ಹೇಳಿ ಬಟ್ ಅದು 12% ಯಾವ ರೀತಿ ಅವರು ಮಾಡಬಹುದು ಅನ್ನುವಂತ ಒಂದು ಅಂದಾಜನ್ನು ನಾನು ತಮಗೆ ಈ ವಿಡಿಯೋದಲ್ಲಿ ಸ್ಪಷ್ಟಪಡಿಸ್ತಾ ಬರ್ತೀನಿ ತಮಗೆ ಗೊತ್ತಿದೆ ಆಲ್ರೆಡಿ ಅವರು ಹೇಳಿಬಿಟ್ಟಿದ್ದಾರೆ ಡಿಸೆಂಬರ್ ಅಲ್ಲಿ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಡಿಸೆಂಬರ್ 2020 ಕ್ಕೆ ಯಾರು ಅರ್ಜಿಯನ್ನು ಹಾಕಿದ್ದಾರೆ ಅವರು ಅರ್ಜಿ ಹಾಕುವಂತಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಕೊಟ್ಟುಬಿಟ್ಟಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ದ ಅಪ್ಲಿಕೇಶನ್ ಪ್ರೋಸೆಸ್ ಇಸ್ ದೇರ್ಫೋರ್ ಬೀಯಿಂಗ್ ರೀಓಪನ್ ಫಾರ್ ನ್ಯೂ ಅಪ್ಲಿಕೇಶನ್ಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಯಾರೋ ಡಿಸೆಂಬರ್ 2020 ಕ್ಕೆ ಹಾಕಿಲ್ಲ ಅವರು ಮಾತ್ರ ಇಲ್ಲಿ ಏನು ಮಾಡಬಹುದಾಗಿದೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಅಂದರೆ ಇದನ್ನ ಡಿವೈಡ್ ಮಾಡಿದ್ದಾರೆ ಎಕ್ಸಾಮ್ ಒಂದೇ ಆದರೆ ಅರ್ಜಿಯನ್ನು ಡಿವೈಡ್ ಮಾಡಿಕ್ಕಿದ್ದಾರೆ ಇಲ್ಲಿ ನೆಕ್ಸ್ಟ್ ನಾವು ನೋಡ್ತಾ ಬರ್ದಾಗಿತ್ತು ಅಂತಂದ್ರೆ ಇಲ್ಲಿ ಮರ್ಜರ್ ಅಂತ ಕೊಟ್ಟುಬಿಟ್ಟಿದ್ದಾರೆ ನೀವು ಕಾಲ್ ಮಾಡಿದ್ರು ಸಹಿತ ಅವರು ಹೇಳ್ತಾರೆ ನಾವು ಮರ್ಜರ್ ಮಾಡಿ ಪರ್ಸೆಂಟೇಜ್ ಅನ್ನು ಅಲಾಟ್ ಮಾಡ್ತೀವಿ ಅಂತ ಹೇಳಿ ನಾನು ಒಂದು ಹಾಗೆ ಸ್ಕೆಚ್ ಹಾಕಿದೆ ನೋಡಿ ಡಿಸೆಂಬರ್ 2020 ಕ್ಕೆ ಎಷ್ಟು ಜನ ಅರ್ಜಿಯನ್ನು ಸಲ್ಲಿಸಿದಾರಲ್ಲ ಅದರಲ್ಲಿ 6% ಜನರಿಗೆ ಏನು ಮಾಡ್ತಾರೆ ಅಂತಂದ್ರೆ ಕ್ವಾಲಿಫೈಡ್ ಅಂತ ಹೇಳಿ ಕೊಡ್ತಾರೆ ಸಬ್ಜೆಕ್ಟ್ ವೈಸ್ ಮತ್ತು ಕ್ಯಾಟಗರಿ ವೈಸ್ ಕ್ವಾಲಿಫೈಡ್ ಅಂತ ಕೊಡ್ತಾರೆ ಅದೇ ರೀತಿಯಾಗಿ ನ್ಯೂ ಕಮರ್ಸ್ ಯಾರಿದಾರಲ್ಲ ಈಗ ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಡಿಸೆಂಬರ್ 2020 ಕ್ಕೆ ಅಪ್ಲಿಕೇಶನ್ ಹಾಕದೆ ಈಗ ಯಾರು ಅಪ್ಲಿಕೇಶನ್ ಅನ್ನು ಹಾಕ್ತಾ ಇದ್ದಾರಲ್ಲ ಅವರಲ್ಲಿ 6% ಕ್ವಾಲಿಫೈಯರನ್ನು ಅವಾರ್ಡ್ ಮಾಡಿ ನೆಟ್ ಅವಾರ್ಡನ್ನು ಮಾಡ್ತಾ ಬರ್ತಾರೆ ಅಂತ ಹೇಳಿ ಈ ರೀತಿಯಾಗಿ ಈ ಒಂದು ವಿಭಾಗದಲ್ಲಿ ಒಂದು ದೃಷ್ಟಿಕೋನದಲ್ಲಿ ಏನು ಮಾಡ್ತಾರೆ ಡಿಸೆಂಬರ್ 2020 6% ಜೂನ್ 2021 6% ಅಂತ ಮಾಡಿ 12% ಕ್ವಾಲಿಫೈಯರ್ಸನ್ನು ಔಟ್ ಮಾಡ್ತಾರೆ ಓಕೆ ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಾಗುತ್ತೆ ಅಂತಂದರೆ ಯಾರು ಹೊಸಬ್ರು ಇದ್ದಾರಲ್ಲ ಅವರು ಹಳಬ್ರ ಜೊತೆ ಕಾಂಪಿಟೇಷನ್ ಮಾಡುವಂಗಿಲ್ಲ ಒಂದಾಗುತ್ತೆ ಮತ್ತು ಇಲ್ಲೇನಾಗುತ್ತೆ ಈ ಡಿವೈಡ್ ಮಾಡ್ಕೊಳ್ಳೋದ್ರಿಂದ ಸ್ಟ್ರೆಂತ್ ಏನಿದೆ ಸ್ಟ್ರೆಂತ್ ಹೆಚ್ಚು ಕಡಿಮೆ ಆಗುವಂಥ ಚಾನ್ಸ್ ಇದೆ ಡಿಸೆಂಬರಲ್ಲಿ ಬಹಳಷ್ಟು ಜನ ಅಪ್ಲಿಕೇಶನ್ ಹಾಕಿದರೆ ಬಹಳಷ್ಟು ಜನರು ಪಾಸ್ ಆಗುವಂಥ ಚಾನ್ಸ್ ಇದೆ ಇಲ್ಲಿ ಕಡಿಮೆ ಜನ ಅಪ್ಲಿಕೇಶನ್ ಹಾಕಿದರೆ ಕಡಿಮೆ ಜನ ಪಾಸ್ ಆಗುವಂಥ ಚಾನ್ಸ್ ಇದೆ ಯಾಕಂತಂದರೆ ಡಿಸೆಂಬರ್ 2020 ಕ್ಕೆ 1000 ಜನ ಅಪ್ಲಿಕೇಶನ್ ಹಾಕಿದರೆ 6% ಅಂದರೆ 60 ಜನಕ್ಕೆ ಕ್ವಾಲಿಫೈ ಕೊಡ್ತಾರೆ ಜೂನ್ 2021 ಕ್ಕೆ 100 ಜನ ಅಪ್ಲಿಕೇಶನ್ ಹಾಕಿದರೆ ಬರೀ 6 ಜನಕ್ಕಷ್ಟೇ ಕ್ವಾಲಿಫೈ ಅಂತ ಕೊಡ್ತಾರೆ ಇಷ್ಟು ಡಿಫ್ರೆನ್ಸ್ ಬರುತ್ತೆ ಇದು ಒಂದು ಒಂದು ದೃಷ್ಟಿಕೋನದಲ್ಲಿ ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಡಿಸೆಂಬರ್ 2020 ಮತ್ತು ಜೂನ್ 2021 ಎರಡನ್ನೂ ಸೇರಿಸ್ಕೊಂಡು 12% ಕೊಟ್ಟರು ಅಂತಂದರೆ ಇದು ನೆಟ್ ಬರೆಯುವಂಥ ಅಭ್ಯರ್ಥಿಗಳಿಗೆ ಒಂದು ಅದ್ಭುತವಾದಂಥ ಒಂದು ಅವಕಾಶ ಯಾಕಂತಂದರೆ 100 ಜನರಲ್ಲಿ 12 ಜನರಿಗೆ ಕ್ವಾಲಿಫೈಯನ್ನು ಕೊಡ್ತಾ ಬರ್ತಾರೆ ಮೊದಲೆಲ್ಲ ಏನು ಮಾಡ್ತಿದ್ರು 100 ಜನರಲ್ಲಿ 6 ಜನರಿಗೆ ಮಾತ್ರ ಕ್ವಾಲಿಫೈಯನ್ನು ಕೊಡ್ತಾರೆ ಅಂದರೆ 6% ಮಾತ್ರ ಕೊಡ್ತಾ ಬರ್ತಿದ್ರು ಈಗ 12% ಆಗುತ್ತೆ ಇದರಿಂದ ಪ್ಲಸ್ ಪಾಯಿಂಟ್ ಏನು ಅಂತಂದರೆ ಭಾಳಷ್ಟು ಎಕ್ಸಾಮ್ನಲ್ಲಿ ಭಾಳಷ್ಟು ಜನರು ಪಾಯಿಂಟಿಂದ 1 ಮಾರ್ಕ್ಸಿಂದ 2 ಮಾರ್ಕ್ಸಿಂದ ತಪ್ಪಿಸಿಕೊಳ್ಳುವಂಥ ಚಾನ್ಸಸ್ನ ಕಳೆದುಕೊಂಡಂಥ ಭಾಳಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಅದರಲ್ಲೂ ಅವರು ಇದರಲ್ಲಿ ಬಂದುಬಿಡ್ತಾರೆ ನೋಡ್ತಾ ಬರ್ಬೋದಿಲ್ಲ ನಾನು ಹಾಗೆ ಹಾಕಿದ್ದೆ ಒಂದು ಮಾರ್ಕು ಒಂದರಿಂದ ಪ್ರತಿ ವರ್ಷ 1 ರಿಂದ 6 ಜನರಿಗೆ 100 ಜನ ಅಂತ ಕನ್ಸಿಡರ್ ಮಾಡ್ಕೊಳ್ಳುವ 1ರಿಂದ 6 ಜನರಿಗೆ ಅಷ್ಟೇ ಕ್ವಾಲಿಫೈ ಅಂತ ಕೊಡ್ತಿದ್ರು ತದನಂತರ ಭಾಳಷ್ಟು ಜನ 7 8 ನಂಬರಿಗೆ ಬಂದು 1 ಮಾರ್ಕ್ಸಿಂದ ಹೋಯಿತು 2 ಮಾರ್ಕ್ಸಿಂದ ಹೋಯಿತು ಪಾಯಿಂಟಿಂದ ಹೋಯಿತು ಒಂದು ಪ್ರಶ್ನೆ ತಪ್ಪಾಯಿತು ಅನ್ನುವಂಥ ಭಾವನೆ ಇರ್ತಿತ್ತು ಈಗ ಅಂಥ ಒಂದು ಮಿಸ್ ಗೈಡ್ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ನಮ್ಮ ಒಂದು ಏನು ನಾವು ಏನು ತಪ್ಪು ಮಾಡ್ಕೊಂಬಂದಿರ್ತೀವಿ ಒಂದೊಂದು ಮಾರ್ಕ್ಸನ್ನು ತಪ್ಪು ಹಾಕ್ಕೊಂಡಿರ್ತೀವೋ ಅದು ಇಲ್ಲಿ ಕೌಂಟ್ ಬರೋದಿಲ್ಲ ಯಾಕಂತಂದರೆ ಇಲ್ಲಿ 1ರಿಂದ 12 ಜನ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾ ಬರ್ತಾರೆ ಅಂತಂದರೆ ಅವಾರ್ಡನ್ನು ಮಾಡೋದರಿಂದ ಇಲ್ಲಿ ಕೊನೆಯದಾಗಿ ಪ್ರತಿ ವರ್ಷ 7 8 9 ಸ್ಥಾನದಲ್ಲಿರುವಂಥ ಅಭ್ಯರ್ಥಿ ಕ್ವಾಲಿಫೈ ಆಗ್ತಿರಲಿಲ್ಲ ಈ ವರ್ಷ ಏನಾಗುತ್ತಂದರೆ 7 8 9 10 12 ನಂಬರ್ವರೆಗೂ ಇರುವಂಥ ಅಭ್ಯರ್ಥಿಗಳು ಕ್ವಾಲಿಫೈ ಆಗ್ತಾರೆ ಅಂದರೆ ಒಟ್ಟು 12% ಆಗುತ್ತೆ ಹೀಗಾಗಿ ಇದೊಂದು ನೆಟ್ 2021 ಅಕ್ಟೋಬರಲ್ಲಿ ನೆಟ್ ಬರೆಯುವಂಥ ಒಂದು ವಿದ್ಯಾರ್ಥಿಗಳಿಗೆ ಒಂದು ಬೆಸ್ಟ್ ಚಾನ್ಸ್ ಇದು ಓಕೆ ಮರ್ಜ್ ಮಾಡಿ ಬರೋದ್ರಿಂದ ಎಟ್ ಎ ಟೈಮ್ ಇರೋದರಿಂದ ಇದೊಂದು ಒಂದು ಒಳ್ಳೆಯ ಅವಕಾಶವಾಗಿದೆ ಓಕೆ ಹೀಗಾಗಿ ಇದು ಈ ಸರಿ ಏನು ಮಾಡ್ತಾರೆ ಟೋಟಲಿ 12% ಅವಾರ್ಡ್ ಅಂತೂ ಕೊಡ್ತೀವಿ ಅಂತ ಹೇಳಿದ್ದಾರೆ ನೀವು ಕಾಲ್ ಸಹಿತ ಮಾಡಿ ಕನ್ಫರ್ಮೇಷನನ್ನು ತಗೋಬೋದು ಓಕೆ ಹೀಗಾಗಿ ಎಲ್ಲರೂ ಆದಷ್ಟು ಅಪ್ಲಿಕೇಶನ್ ಹಾಕಿ ಈ ಒಂದು ನೆಟ್ಟನ್ನು ಅವಕಾಶವನ್ನು ತಪ್ಪಿಸ್ಕೊಳ್ಳಿಕ್ಕೆ ಹೋಗಬೇಡಿ ಓಕೆ ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು